ಪ್ರಾಮಿಸಸ್ ನಾವು ಮಾಡಿದ್ವಿ. ಏನು ಈ ನಮ್ಮ ಮಾತುಗಳನ್ನು ನಾವು ಹೇಳ್ತಾ ಇದ್ದೇವೆ, ಇದೇ ನಮ್ಮ ಮ್ಯಾನಿಫೆಸ್ಟೋ. 100 ಮ್ಯಾನಿಫೆಸ್ಟೋ ಇಲ್ಲ. ವಿ ವಿಲ್ ಕ್ರಿಯೇಟ್ ಎಂಪ್ಲಾಯ್ಮೆಂಟ್, ವಿ ವಿಲ್ ಕಡೆ ಟ್ಯಾಕ್ಸ್ ಎಲ್ಲ ನಾವು ಮನ್ನಾ ಮಾಡಿ 50% ಮನ್ನಾ ಮಾಡ್ತೀವಿ. ಈ ಹಣ ಮಿಸ್ಯೂಸ್ ಬಗ್ಗೆ ತನಿಖೆ ಮಾಡಿಸ್ತೀವಿ. ಈ ಏನು ಬೇರೆ ಸಿವಿಕ್ ಕಮ್ಯುನಿಟೀಸ್ ಏನೇನಿದೆ, ಕುಡಿನೀರು, ಬೆಂಗಳೂರು ಮಟ್ಟದ ಫೆಸಿಲಿಟೀಸನ್ನು ಈ ನಗರಕ್ಕೆ ಕೊಡಲಿಕ್ಕೆ ಎಲ್ಲ ಥರದ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಒಂದು ಸ್ವಚ್ಛ ಆಡಳಿತವನ್ನು ನಾವು ಕೊಡ್ತೇವೆ. ಅದಕ್ಕೋಸ್ಕರ ನಾನು ಪ್ರೆಸಿಡೆಂಟ್ ಆದ ತಕ್ಷಣವೇ, ಯಾವ ಪಾರ್ಟಿ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ, ನಾನು ನೆಕ್ಸ್ಟು ನಮ್ಮ ಸಿಂಬಲ್ ಮೇಲೆ ನಮ್ಮ ಕ್ಯಾಂಡಿಡೇಟ್ ಮಾಡ್ತೀನಿ ಅಂತೇಳಿ ಬಂದಿಲ್ಲ, ಅನೌನ್ಸ್ ಮಾಡಿಬಿಟ್ಟು ನಾನು ಹೋಗ್ಬಿಟ್ಟಿದ್ದೆ. ವಿ ಆರ್ ಕಮಿಟೆಡ್. ನಾನಾದಮೇಲೆ ಬಿ ಜೆ ಪಿಯವರು ಅದನ್ನೇ ಮಾತಾಡಿದ್ರು, ಮುಂದಕ್ಕೆ ಮಾತಾಡಿದ್ರು, ಹಿಂದೆ ಮಾತಾಡಿದ್ರು, ಅವರು ಒಂದಷ್ಟು ಕ್ಯಾಂಡಿಡೇಟ್ ಹಾಕಿದ್ದಾರೆ, ನಾವು ಕ್ಯಾಂಡಿಡೇಟ್. ವಿ ವಾಂಟ್ ಟು ಟೇಕ್ ದಿಸ್ ಬೆಂಗಳೂರು ಸಿಟಿ, ಇದು ಬೆಳಗಾವಿ ಸಿಟಿ, ಟು ದಿ ನ್ಯಾಷನಲ್ ಅಜೆಂಡಾ, ಸ್ಟೇಟ್ ಅಜೆಂಡಾ. ನಿಮ್ಮದೇ ಆದಂಥ ಒಂದು ಪ್ರತ್ಯೇಕವಾದಂಥ ವ್ಯವಸ್ಥೆನ ತಪ್ಪಿಸ್ಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಸೊ ಇವತ್ತು ಅಧಿಕಾರಿಗಳು, ನಾನು ಭಾಳ ಜನ ಅಧಿಕಾರಿಗಳು ಬರೋಕ್ಕಿಂತ ಮುಂಚಿದಾಗ 3 ದಿನದಿಂದ ಬರೀ ನನಗೆ ಪರಿಚಯ ಇರೋಂಥ ಒಂದು 25 ಆಫೀಸರ್ಸ್ ಮಾತಾಡಿದ್ದೆ. ಏನರೋ ಏನು ಕತೆ, ಏನು ರಯ್ಯ, ಏನು ಸಮಾಚಾರ ಎಲ್ಲ ಇದ್ದಾರೆ, ನನಗೆಲ್ಲ ಬೇಕಾದ ಸ್ಪರ್ಶ. ಯಾರಿಗೂ ಫ್ರೀ ಹ್ಯಾಂಡ್ ಇಲ್ಲಂತೆ. ಏನು ಸರ್, ಎಷ್ಟು ಸತಿ ಪ್ಲ್ಯಾನ್ ಚೇಂಜು, ಎಷ್ಟು ಸತಿ ಆಯಿತು, ಎಷ್ಟು ಆಯಿತು ಸಿ ಡಿ ಪಿ ಎಸ್ ಚೇಂಜ್, ಇದನ್ನು ಪ್ಲ್ಯಾನಿಂಗ್ ಚೇಂಜ್ ಆಯಿತು, ಪರ್ಸೆಂಟೇಜು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ. ಸೊ ಇವೆಲ್ಲದಕ್ಕೂ ಕೂಡ ಕೊನೆ ಆಗಬೇಕಾದ್ರೆ ಬೆಳಗಾವಿನಲ್ಲಿ ಕಾಂಗ್ರೆಸ್ನ ಆಡಳಿತದ ಒಂದು ಕಾರ್ಪೊರೇಷನ್ ರಚನೆ ಆಗಬೇಕಾಗಿದೆ. ಅದಕ್ಕೆ ತಮ್ಮ ಮುಖಾಂತರ ನಾನು ಕೈ ಮುಗಿದು ಬೆಳಗಾವಿ ಮಹಾಜನತೆಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ನಾವು ಫ್ರೀ ಫೇರ್ ಅಡ್ಮಿನಿಸ್ಟ್ರೇಷನ್, ಪ್ರಾಮಾಣಿಕವಾದಂಥ ಆಡಳಿತ ನಾವು ಕೊಡ್ತೇವೆ. ನಿಮ್ಮ ಸೇವೆಗೆ ನಮ್ಮ ಪಕ್ಷ ಮುಡುಪಾಗಿರ್ತದೆ. ನೀವು ದಯವಿಟ್ಟು ನಮ್ಮ ಅಭ್ಯರ್ಥಿಗಳಿಗೆ, ಯಾವುದೇ ಅಭ್ಯರ್ಥಿ ಇರಲಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಆ ಚಿಹ್ನೆಯನ್ನು ಒತ್ಕೊಂಡು ಬೆಂಬಲಿರುವಂಥ ಅಭ್ಯರ್ಥಿಗಳಿಗೆ ನೀವು ಆಶೀರ್ವಾದ ಮಾಡಿ ಕಾಂಗ್ರೆಸ್ ಆಡಳಿತವನ್ನು, ಇಡೀ ರಾಷ್ಟ್ರ ಮೆಚ್ಚಿದಂಥ ಆಡಳಿತವನ್ನು ನಾವೆಲ್ಲ ಕೊಟ್ಟಿದ್ದೇವೆ. ಸೊ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ರತೆಯಿಂದ ಮನವಿ ಮಾಡಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ.